ಮಾತಾಡಿದ್ದಾರೆ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಸಿಎಂ ಅಭಿಯಾನ ಭಾರಿ ಸದ್ದು ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಸಿಎಂ ಅಭಿಯಾನ ನಡೆಸುವಂತ ಎಚ್ಚರಿಕೆ ಕೊಟ್ಟಿದೆ ತಾನು ಕೇಳಿದ 50 ಪ್ರಶ್ನೆಗಳಿಗೆ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ ಹೀಗಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮಾತನಾಡಿ ಅನ್ನುವ ಆಗ್ರಹದೊಂದಿಗೆ ಸಿಎಂ ಅಭಿಯಾನ ಶುರು ಮಾಡಬೇಕಾಗುತ್ತೆ ಅಂತ ಕಾಂಗ್ರೆಸ್ ಎಚ್ಚರಿಕೆ ಕೊಟ್ಟಿದೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರತಿ ಅಭಿಯಾನ ಶುರು ಮಾಡಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಡಿಕೆಶಿ ಅವರನ್ನು ಬಿಜೆಪಿ ಟಾರ್ಗೆಟ್ ಮಾಡಿದೆ ಭ್ರಷ್ಟಾಚಾರವನ್ನ ಏನು ಸ್ವಯಂ ಅವರ ಒಂದು ಸ್ವಾರ್ಥ ರಾಜಕಾರಣವನ್ನ ಮಾಡ್ಕೊಂಡು ಅವರ ಸ್ವಂತ ಅಭಿವೃದ್ಧಿಗಾಗಿ ದುಡಿದು ಬದುಕಿರುವಂತ ಪ್ರತಿಪಕ್ಷ ಕಾಂಗ್ರೆಸ್ ನ ರೀತಿಯಲ್ಲಿ ನಾವು ಮಾಡಿರುವಂತದಿಲ್ಲ ಅವರ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅವರ ಕುಟುಂಬದವರ ಆಗಲಿ ಡಿಕೆ ಶಿವಕುಮಾರ್ ಆಗಲಿ ಇನ್ನೆಲ್ಲ ನಾಯಕರುಗಳು ಬೇಲ್ ನಲ್ಲಿ ಇರುವಂತವರು ಇವರಿಗೆ ಭ್ರಷ್ಟಾಚಾರದ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ವ್ಯವಸಾಯ ಮಾಡಿ ಬಂಗಾರ ಬೆಳೆಯುವಂತವರು ಭತ್ತದಲ್ಲೂ ಬಂಗಾರ ಬರುತ್ತದೆ ಕಬ್ಬಿನಲ್ಲಿ ಭತ್ತ ಇವರ ಮನೆ ಹತ್ರ ಬರಿ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನೀವು ಕಲಿಬೇಕು ಇವರಿಂದ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಂಗಾರ ಬರ್ತದೆ ಮಾವನ ಹಣ್ಣು ಬೆಳೆದ್ರು ಬಂಗಾರ ಬರ್ತದೆ ತೆಂಗಿನಕಾಯಿ ಬೆಳೆದ್ರು ಬಂಗಾರ ತೆಂಗಿನಕಾಯಿ ಬರ್ತದೆ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರ ಹಾವೇರಿಯಲ್ಲೇ ಜನರು ಮನುಷ್ಯತ್ವ ಮರೆತಂತೆ ವರ್ತಿಸಿದ್ದಾರೆ ಹೌದು ಶಿಗ್ಗಾವಿ ತಾಲೂಕಿನ ಮುಗುಳಿಕಟ್ಟೆಯಲ್ಲಿ ಆಸ್ತಿ ವಿಚಾರಕ್ಕೆ ವೃದ್ಧೆ ಅಂತಾನು ನೋಡದೆ ದರ ದರನೆ ಎಳೆದೊಯ್ಯಲಾಗಿದೆ ಕರೆವ್ವ ಅನ್ನುವಕ್ಕೆ ಮಕ್ಕಳಿಲ್ಲದ ಕಾರಣ ಫಕೀರಪ್ಪ ಅನ್ನೋರನ್ನ ದತ್ತು ಕೊಡ್ತಿದ್ರು ಅದೇ ದತ್ತು ಪುತ್ರ ಫಕೀರಪ್ಪ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಅದೇ ಕಾರಣಕ್ಕೆ ಕರೆವ್ವ ಖ್ವಾಜಾ ಮೈನುದ್ದೀನ್ ಅನ್ನುವ ವ್ಯಕ್ತಿ ಬಳಿ ಆಶ್ರಯ ಪಡೆದಿದ್ರು ಜೊತೆಗೆ ತನ್ನ ಆಸ್ತಿಯನ್ನ ಮೈನುದ್ದೀನ್ ಗೆ ಬರೆದು ಕೊಟ್ಟಿದ್ರು ಕರೆವ್ವ ನಡೆವೆಯಿಂದ ಕೆರಳಿದ ದತ್ತು ಪುತ್ರ ಫಕೀರಪ್ಪ ಹಾಗೂ ಸಂಗಡಿಗರು ದೌರ್ಜನ್ಯವನ್ನ ನಡೆಸಿದ್ದಾರಂತೆ ಕೋಲಾರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಭಾರಿ ಗದ್ದಲ ಕೋಲಾಹಲ ನಡೆದಿದೆ ನಗರಸಭೆ ಕಮಿಷನರ್ ಸುಮಾ ವಿರುದ್ಧ ಅಧ್ಯಕ್ಷ ಶ್ವೇತಾ ಹಾಗೂ ಕಾಂಗ್ರೆಸ್ ಸದಸ್ಯರು ವಾಗ್ವಾದ ನಡೆಸಿದರು ನಮಗೆ ಮರ್ಯಾದೆ ಕೊಡ್ತಿಲ್ಲ ನೀವು ಅಂತ ಕಮಿಷನರ್ ವಿರುದ್ಧ ಅಧ್ಯಕ್ಷ ಶ್ವೇತಾ ಕಿಡಿಕಾರಿದರು ನೀವು ಹೇಳಿದ ಹಾಗೆ ಕೆಲಸ ಮಾಡೋಕಾಗಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ನಗರಸಭೆ ಆಯುಕ್ತರು ಹೇಳಿದರು ರಾಜ್ಯದಲ್ಲಿ ಮತ್ತೆ ಹಲಾಲ್ ಕಟ್ ವಸ್ತು ಬ್ಯಾನ್ ವಿಚಾರ ಮುನ್ನೆಲೆಗೆ ಬರುತ್ತಿದೆ ದೀಪಾವಳಿಯ ವೇಳೆ ಹಲಾಲ್ ಕಟ್ ವಸ್ತುಗಳನ್ನು ಬಳಸದಂತೆ ಶಿವಮೊಗ್ಗದಲ್ಲಿ ಅಭಿಯಾನ ಶುರುವಾಗಿದೆ ಹಿಂದೂ ಜನ ಜಾಗೃತಿ ಸಮಿತಿ ಸದಸ್ಯರು ಹಲಾಲ್ ಸರ್ಟಿಫೈಡ್ ಮಾಂಸ ಸೌಂದರ್ಯವರ್ಧಕ ಧಾನ್ಯ ಹಣ್ಣು ಔಷಧಿ ಬಳಸದಂತೆ ಮನವಿ ಮಾಡಿದ್ದಾರೆ ಹಲಾಲ್ ಸರ್ಟಿಫಿಕೇಟ್ ನೀಡುವ ವ್ಯವಸ್ಥೆಯನ್ನ ಮಾಡಲಿ ಸರ್ಕಾರ ಇದನ್ನ ರದ್ದು ಮಾಡಲಿ ಅಂತ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಹೋರಾಟ ತೀವ್ರಗೊಂಡಿದೆ ಸಿದ್ದಾಪುರ ತಾಲೂಕಿನ ಬೀಳಗಿಯಿಂದ ಸಿದ್ದಾಪುರ ತಾಲೂಕು ಆಡಳಿತ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಇನ್ನು ಹೋರಾಟಕ್ಕೆ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಸಾಥ್ ಕೊಟ್ರು ಸರ್ಕಾರ ಅತಿಕ್ರಮಣದಾರರ ಪರವಾಗಿ ನಿಲ್ಲಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ರಾಶಿ ರಾಶಿ ಮಾದಕ ವಸ್ತುಗಳು ಸಿಕ್ಕಿವೆ ಮಾದಕ ವಸ್ತುಗಳು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಎಸ್ಪಿ ಜೆಕೆ ಮಿಥುನ್ ಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ಮಾಡಿತು ಈ ವೇಳೆ ಜೈಲಿನೊಳಗೆ ಕಂತೆಗಟ್ಟಲೆ ಬೀಡಿ ಸಿಗರೆಟ್ ಸೇರಿದಂತೆ ಮಾದಕ ವಸ್ತುಗಳು ಪತ್ತೆಯಾಗಿವೆ ಚಿಕ್ಕಮಗಳೂರು ನಗರದ ವ್ಯಕ್ತಿಯೊಬ್ಬರಿಗೆ ಅಸಲಿ ಚಿನ್ನದ ನಾಣ್ಯ ತೋರಿಸಿ ನಂತರ ನಕಲಿ ತಾಮ್ರದ ನಾಣ್ಯಗಳನ್ನು ಕೊಟ್ಟು ವಂಚಿಸಿದ ಘಟನೆ ನಡೆದಿದೆ ಸದ್ಯ 3 ವಂಚಕರನ್ನು ಚಿಕ್ಕಮಗಳೂರಿನ ಸಿಎನ್ ಪೊಲೀಸರು ಬಂಧಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಶ್ರೀನಿವಾಸ್ ನಾಯಕ್ ಕೋಟಿ ನಾಯಕ್ ವೆಂಕಟೇಶ್ ನಾಯಕ್ ಬಂಧಿತರು ಆರೋಪಿಗಳಿಂದ 5000 ನಗದು ಕಾರು 2 ಚಿನ್ನದ ನಾಣ್ಯ 1.95 ಕೆಜಿ ತಾಮ್ರದ ನಾಣ್ಯ 3 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದೀಪಾವಳಿ ಅದ್ಧೂರಿ ಆಚರಣೆಗೆ ಪಾಲಿಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬೆಂಗಳೂರಿನ 200 ಕಡೆ ಪಟಾಕಿ ಮಾರಾಟಕ್ಕೆ ಅವಕಾಶ ಕೊಡಲಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಪೊಲೀಸ್ ಇಲಾಖೆ ಹಸಿರು ಪಟಾಕಿ ಮಾರಾಟದ ಮೇಲೆ ನಿಗಾ ಇಡಲಿದೆ ಯಾವ ಪಟಾಕಿ ಮಾರಾಟ ಮಾಡಬೇಕು ಮಾಡಬಾರದು ಅಂತ ಪೊಲೀಸರು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿಕೊಳ್ಳುತ್ತೆ ಅಂತ ಹೇಳಿದರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವುದನ್ನು ದೆಹಲಿ ಸರ್ಕಾರ ನಿಷೇಧಿಸಿದೆ ಅಲ್ಲದೆ ದೀಪಾವಳಿ ವೇಳೆ ಪಟಾಕಿ ಸಿಡಿದರೆ 200 ರೂಪಾಯಿ ದಂಡ ಹಾಗೂ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ದೆಹಲಿ ಸರ್ಕಾರ ಹೇಳಿದೆ ದೆಹಲಿಯಲ್ಲಿ ಪಟಾಕಿಗಳ ಉತ್ಪಾದನೆ ಸಂಗ್ರಹ ಹಾಗೂ ಮಾರಾಟ ಮಾಡಿದವರಿಗೆ ಸ್ಫೋಟಕಗಳ ಕಾಯ್ದೆಯ ಅನ್ವಯ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ 5000 ರೂಪಾಯಿವರೆಗೂ ದಂಡ ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ